ನಿಮ್ಮ ಹೋರಾಟಕ್ಕೆ ಈಗ ಸದ್ಯಕ್ಕೆ ಜಯ ಸಿಕ್ಕಿದೆ ಅನ್ಸುತ್ತೆ. ಈಗ ಇದು ಮತ್ತೆ ನೀವು ಈಡಿಗೆ ದೂರು ಕೊಡ್ತಾ ಇದೆ ಅಂತ ನಾನು ಮಾಹಿತಿ ಬಂತು, ಅದು ಅದ್ರ ಬಗ್ಗೆ ಕೇಳೋಣ. ಹೌದು ಸರ್, ಮೊನ್ನೆ ಇಮೇಲ್ ಮೂಲಕ ಕಳಿಸಿದೀನಿ, ನಾಳೆ ನೇರವಾಗಿ ಕಚೇರಿ ಕೂಡ ಕೊಡ್ತಾ ಇದ್ದೀನಿ. ಇಡಿ ಕಚೇರಿ ಎಲ್ಲಿ, ಬೆಂಗಳೂರಲ್ಲಿ ಹೋಗ್ತಾ ಇದೀರಾ ಇಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ದೀರಾ? ಬೆಂಗಳೂರು. ಏನ್ ಸರ್ ಏನ್ ದೂರು ಕೊಡ್ತಾ ಇದೀರಾ? ಅದೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ವ್ಯವಹಾರ ನಡೆದಿದೆ, ಅದ್ರ ಬಗ್ಗೆ ತನಿಖೆ ಮಾಡಿ. ಯಾವ ಯಾವ ಅವಧಿಯಿಂದ ಯಾವ ಅವಧಿವರೆಗೆ ಸರ್? 2015 ಇವತ್ತಿನವರೆಗೆ. ಪರ್ಟಿಕ್ಯುಲರ್ ಆಗಿ 2015 ಮತ್ತೆ ಈಗ ಇಡಿ ಮತ್ತೆ ಸಿಬಿಐಗೆ ಈಗಾಗಲೇ ಒಂದು ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಅದನ್ನ ಕ್ಲೋಸ್ ಮಾಡಿಕೊಂಡಿದ್ದಾರೆ. ಇಲ್ಲ, ನಾವು ರಿಟ್ ಪಿಟಿಷನ್ ಹೈಕೋರ್ಟ್ ಆರ್ಡರ್ ಮಾಡ್ತೀವಿ. ಇವತ್ತು ಕೆಲವು ಮೀಡಿಯಾ ತೋರಿಸ್ತಾ ಇರೋದು ಸಾಯಿ ಸ್ನೇಹಮಯಿ ಕೃಷ್ಣ ವಿರುದ್ಧ FIR ದಾಖಲಾಗಿದೆ ಸರ್. ತಾವು ಏನ್ ಯಾವ್ದು ಪ್ರಕರಣ ಸರ್ ಅದು? ಸರ್ ನನಗೆ ಗೊತ್ತಿರೋದು, ಹೋದ ತಿಂಗಳು ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ನಾನು ನಂಜನಗೂಡು ಹೋಗ್ಬಿಟ್ಟು ಆ ಮಹಿಳೆಗೆ ಅನುಚಿತ ವರ್ತನೆ ಮಾಡಿ ಎಲ್ಲ ಬೆದರಿಕೆ ಹಾಕಿದ್ದೇನೆ ಅಂತೇಳಿ ನಾನು ನಂಜನಗೂಡು ಹೋಗಿ ಎಷ್ಟು ತಿಂಗಳುಗಳಾಗ್ಬಿಟ್ಟಿದೆ. ಮೈಸೂರಲ್ಲಿ ಇದ್ದೀನಿ, ಸುಳ್ಳು ದೂರು ದಾಖಲಾಗಿದೆ, ಅದಕ್ಕೆ SPಗೆ ಅರ್ಜಿ ಕೊಟ್ಟಿದ್ದೀನಿ. ನನ್ನ ಕಾಲ್ ಡೀಟೇಲ್ಸ್ ಟ್ರಾವೆಲ್ ಆಕ್ಷನ್ ತೆಗೆದು ಅಲ್ಲಿ ಸಿಸಿ ಕ್ಯಾಮರಾ ವಿಡಿಯೋ ತೆಗೆದು ಪರಿಶೀಲನೆ ಮಾಡಿ ಸುಳ್ಳು ದೂರು ಕೊಟ್ಟರೆ ಮಹಿಳೆ ಮೇಲೆ ಪ್ರಕರಣ ದಾಖಲು ಮಾಡಿ ಅಂತೇಳಿ SPಗೆ ಅರ್ಜಿ ಕೊಟ್ಟಿದ್ದೀನಿ. ಅಲ್ಲ, ಈಗ ವಿಜಲ್ ಬ್ಲೋಯರ್ಸ್ ಗೆ ಈಗಾಗಲೇ ಕೋರ್ಟ್ ಹೇಳಿದೆ ಇಂತ ಎಲ್ಲ ಥ್ರೆಟ್ ಗಳು ಬರ್ತವೆ, ಎಲ್ಲ ಫೇಸ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದೆ. ಮೇಲ್ನೋಟಕ್ಕೆ ಇದು ವೆಂಡೆಟಾ ಅಂತ ಅನ್ಸಿದ್ರು ಕೂಡ ಈಗ ನಿಮ್ಮ ನೀವ್ ಹೇಳದಂಗೆ ಕಾಲ್ ಡೀಟೇಲ್ಸ್ ಸಿಸಿ ಫುಟೇಜ್ ಅಂದ್ರೆ ಆ ಡೇಟ್ ಅಲ್ಲಿ ನೀವ್ ಎಲ್ಲಿದ್ರಿ ಅಂದ್ರೆ ನೀವು ಪ್ರೂವ್ ಮಾಡ್ಬೇಕಾಗತ್ತೆ. ಮತ್ತೆ ಸರ್ ಈಗ ಈಗ ನಿಮ್ಗೆ ಏನ್ ಅನ್ಸ ಅಲ್ಟಿಮೇಟ್ಲಿ ಈಗ ಇಡಿ ಅಥವಾ ಸಿಬಿಐಗೆ ಕೊಡ್ಬೇಕು ಅನ್ನೋ ನಿಮ್ಮ ಒಂದು ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ಸುತ್ತಾ? ಖಂಡಿತವಲ್ಲ ಸರ್, ಪ್ರಯತ್ನ ಮಾಡ್ತೀವಿ ಸರ್, ಈಗಾಗಲೇ ಏನ್ ಜಯ ಸಿಕ್ಕಿದೆ ಅದೇ ರೀತಿ ಈ ವಿಚಾರ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸರ್ ಇಲ್ಲಿ ಒಂದು ಈಗಾಗಲೇ ನಾವು ಸಾಕಷ್ಟು ಬಾರಿ ಕೇಳಿದೀವಿ, ಮತ್ತೆ ಇವರು ನಿಮ್ಮ ಇನ್ನೊಬ್ರು ನಿಮ್ಮ ಒಡನಾಡಿ ಸಹವರ್ತಿ ಗಂಗರಾಜ್ ಅವ್ರನ್ನು ಕೂಡ ನಾವು ಮಾತನಾಡಿಸಿದ್ರು. ಅವ್ರು ಹೇಳಿದ್ದು ಇದು ಬರೀ ನಾವ್ ಯಾವ್ದೋ ಒಂದು 14 ಸೈಟ್ ಅಲ್ಲ, ಇಡೀ ಪ್ರಕರಣಗಳು ಹಗರಣಗಳು ಆಚೆ ಬರಬೇಕು ಮೂಡದಲ್ಲಿ ಇರೋದು ಅಂತ ಹೇಳ್ತಾರು. ಸೊ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ತಾವು ಅಂತ? ಹೌದು ಸರ್, ನಾವು ಖಾಸಗಿ ಇದ್ದವರಿಗೆ ಅದನ್ನೇ ಸೇರಿಸಿದೀವಿ. 6,000 ಸುಮಾರು 6,000 ಸೈಟ್ಗಳು ಹಂಚಿಕೆ ಆಗಿದಾವೆ. 6,000 ಸೈಟ್ಗಳು ಹಂಚಿಕೆ ಆಗಿದಾವೆ. ಹೌದು ಸರ್, 5,000 ಕೋಟಿಗಿಂತ ಹೆಚ್ಚಿನ ಅಕ್ರಮ ವ್ಯವಹಾರ ನಡೆದಿದೆ, ಅದೆಲ್ಲರೂ ಸಮಗ್ರ ತನಿಖೆ ನಡೀಬೇಕು ಅನ್ನೋದೇ ನಮ್ಮ ಉದ್ದೇಶ. ಇದ್ರ ಹಿಂದೆ 6,000 ಸೈಟ್ಗಳ ಹಿಂದೆ ಇರೋ ಸಸ್ಪೆಕ್ಟ್ ಯಾರು, ಅಧಿಕಾರಿಗಳ ಯಾರು? ಅಲ್ಲ, ಅಧಿಕಾರಿಗಳು, ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ. ಇದು ದುಷ್ಟಕೂಟ ಇದು. ಹೌದು. 2015 ಇಸ್ವಿಯಿಂದ ಇವತ್ತವರೆಗೂ 50-50 ಅನುಪಾತದಲ್ಲಿ ಏನೇನು ನಿವೇಶನ ಹಂಚಿಕೆ ಆಗಿದೆ ಅದೆಲ್ಲದರೂ ಕೂಡ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. 2015 ಹಿಂದೆ ಯಾವ್ದು ಅಕ್ರಮ ಆಗಿಲ್ಲ ಅಂತ ನೀವ್ ಹೇಳೋದು? ಅಲ್ಲ, 50-50 ಅನುಪಾತದಲ್ಲಿ. 50-50 ಅನುಪಾತದಲ್ಲಿ ನಿಮ್ಮ ಆಕ್ಷೇಪ ಇರೋದು? ಹೌದು, ಅದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಬೇರೆ ಬೇರೆ ತರ ನಡೆದಿದೆ. 50-50 ಅನುಪಾತದಲ್ಲಿ ನಡೆದಿರ್ತಕ್ಕಂಥ ತುಂಬಾ ದೊಡ್ಡ ಮಟ್ಟದ ನಡೆದಿದೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಮಾಡ್ತಾರೆ. ಇದರಲ್ಲಿ ಈ ದೆಹಲಿಯ ಮುಖ್ಯಮಂತ್ರಿಯ ಪ್ರಕರಣದಲ್ಲಿ ಮತ್ತು ಅಬಕಾರಿ ನೀತಿ ಸಂಬಂಧಪಟ್ಟಂಗೆ ಇಡಿ ಮತ್ತೆ ಸಿಬಿಐಗೆ ಸುಪ್ರೀಂ ಕೋರ್ಟ್ ಹೇಳಿ ಬಂದು ದೊಡ್ಡ ತಪರಾಕಿನೇ ಕೊಟ್ಟಿತ್ತು. ಹೇಳಿತ್ತು ಏನಂತಂದ್ರೆ ಇಡಿ ಮತ್ತು ಸಿಬಿಐಗಳು ಪಂಜರದ ಗಿಳಿಗಳು ಅಂತ ಹೇಳಿ. ಸೊ ಈ ಪಂಜರದ ಗಿಳಿಗಳು ನಿಜವಾಗ್ಲೂ ನಿಮ್ಗೆ ನ್ಯಾಯ ಕೊಡಿಸ್ತಾವ ಅಂತ? ಸರ್, ಯಾವ ಪ್ರಕರಣ ಯಾವ್ಯಾವ ರೀತಿ ನಡೀತಾ ಅಂತ ನಮ್ಗೆ ಗೊತ್ತಿರಲ್ಲ ಸರ್, ನಮ್ಮ ಪ್ರಯತ್ನದ ನಾವು ಮಾಡ್ತೀವಿ. ಕೊನೆಗೆ ತೀರ್ಮಾನ ಆಗೋದು ನ್ಯಾಯಾಲಯದಲ್ಲಿ. ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ.
ಹಾಗಾಗಿ ನ್ಯಾಯಾಲಯದಲ್ಲಿ ಇದೆಲ್ಲ ಪರಿಶೀಲನೆ ಮಾಡಿ ಸತ್ಯ ಅದು ಸುಳ್ಳೆ ಅದು ಅಂತೇಳಿ ತೀರ್ಪು ನೋಡಿದ್ರೆ ನ್ಯಾಯಾಲಯದಿಂದ. ಸೊ ನ್ಯಾಯಾಲಯಕ್ಕೆ ನಾವು ಹೋಗಿದ ಮುಂಚೆ ಯಾವ್ದಾರು ತನಿಖೆ ನಡೀತಲ್ಲ ಆ ಪ್ರಯಾಣ ನಾವು ಮಾಡ್ತಾ ಇದ್ದೇವೆ. ಈಗ ಈಗ ನಿಮ್ಗೆ ಆಗ್ಲೇ ಸುಳ್ಳು ಪ್ರಕರಣ ದಾಖಲಾಗ್ಬಹುದು ಅಥವಾ ಬೇರೆ ಇನ್ನೂ ಆಗ್ಬಹುದು, ನಿಮ್ಗೆ ನಿಮ್ಮ ಜೀವಕ್ಕೆ ತೊಂದರೆ ಇದೆ ಅಂತ ಹೇಳಿ ನೀವ್ ಏನಾದ್ರು ಎಸ್ ಪಿ ಅವರಿಗೆ ದೂರು ಕೊಟ್ಟಿದ್ದೀರಾ, ಅದ ಭದ್ರತೆ ತಗೊಂಡಿದ್ದೀರಾ ಸರ್? ಸರ್ ನಾನು ಈಗಾಗಲೇ ಒಂದೂವರೆ ತಿಂಗಳಿಂದಾನೆ ಪೊಲೀಸ್ ಆಯುಕ್ತರಿಗೆ ಗನ್ಮ್ಯಾನ್ ರಕ್ಷಣೆ ಕೊಡಿ ಮನವಿ ಮಾಡಿದೀನಿ. ಅದು ಇವತ್ತಿರುವ ಅದ್ರ ಬಗ್ಗೆ ಯಾವ್ದು ಕ್ರಮ ತಗೊಂಡಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಏನ್ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಸರ್. ಈ ಸರ್ ಈ ವಿಜಲ್ ಬ್ಲೋಯರ್ಸ್ ಬಗ್ಗೆ ಇನ್ನೊಂದು, ಈಗ ಒಂದು ಸಾಮಾಜಿಕವಾಗಿ ನಾವು ಯಾರನ್ನಾರು ಒಬ್ರು ಪ್ರಶ್ನೆ ಮಾಡಿದಾಗ ನಮ್ಮ ನಾವು ಕ್ಲೀನ್ ಆಗಿರ್ಬೇಕು ಅಂತ ಹೇಳಿ ಸಮಾಜ ಬಯಸುತ್ತೆ. ಖಂಡಿತ ಸರ್. ಈಗ ಇದುವರೆಗೂ ನೀವು ನಿಮ್ಮ ಏನು ಆಸ್ತಿ ಮತ್ತೆ ಸಂಪಾದನೆ ಇವೆಲ್ಲವನ್ನು ನೀವು ಘೋಷಣೆ ಮಾಡ್ಕೊಂಡಿದ್ದೀರಾ ಸರ್? ಹಿಂಗೆ ಸರ್ ವಿಜಲ್ ಬ್ಲೋಯರ್ಸ್ ಘೋಷಣೆ ಮಾಡೋ ಅವಕಾಶ ಇಲ್ಲ ಸರ್, ಅವೆಲ್ಲ ನಾವು ಹೇಳ್ಬೇಕು ಅಂತೇನಿಲ್ಲ. ಮತ್ತೆ ನಮ್ದು ಏನು ಆಸ್ತಿ ಅಂತ ಏನಿಲ್ಲ, ಅದ್ರ ಬಗ್ಗೆ ಯಾರು ಬೇಕಾದ್ರೆ ತನಿಖೆ ಮಾಡಬಹುದು. ಘೋಷಣೆ ಎಲ್ಲ ಮಾಡಿದೀರಾ ಮಾಡ್ತೀರಾ? ಘೋಷಣೆ ಮಾಡ್ಬೇಕು ಅಂದ್ರೆ ಘೋಷಣೆ ಮಾಡ್ತೀವಿ ಸರ್, ಅದ್ರ ಏನಿದೆ ಅಲ್ವಾ. ಹೌದು ಅಲ್ಲ, ಕೆಲವು ಸವಾಲ್ ಹಾಕ್ತಾರೆ, ಸವಾಲ್ ಹಾಕ್ದಾಗ ನೀವು ಅದಕ್ಕೆ ರೆಡಿ ಇರ್ಬೇಕಲ್ಲ. ಸರ್ ಖಂಡಿತವಾಗಿ ಇದೀನಿ ಸರ್. ಎಸ್ ಸರ್, ಘೋಷಣೆ ಮಾಡಿ ನಿಮ್ಮ ಈ ಇನ್ನೊಂದು ತನಿಖೆ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ಗೆ ಇದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ಒಂದ್ ಕಡೆ, ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಏನೇ ತೀರ್ಪು ಹೇಳಿದೆ, ಒಂದು ಯಾವ್ದಾದ್ರು ಒಂದು ಒಂದು ಸಕ್ಷಮ ಪ್ರಾಧಿಕಾರ ತನಿಖೆ ನಡೀಬೇಕಾದ್ರೆ ಹೈಕೋರ್ಟ್ ಅದನ್ನ ಸಿಬಿಐಗೆ ವರ್ಗಾವಣೆ ಮಾಡಬಾರ್ದು ಅಂತ ಹೇಳಿ ಹೇಳಿದೆ ಸುಪ್ರೀಂ ಕೋರ್ಟ್. ಸೊ ಅದ್ರ ಬಗ್ಗೆ ಗಮನಿಸಿದ್ರ ತಾವು? ಹೌದೌದು, ಈಗ ನಾವು ಕೇಳ್ತಿರೋದು ತನಿಖೆ ನಡೀತಾ, ತನಿಖೆ ನಡೆಸೋದಕ್ಕೆ ತನಿಖೆ ಇದುವರೆಗೂ ಯಾವ್ದೋ ತನಿ ಸಂಸ್ಥೆ ನಡೀತಾ ಇಲ್ಲ. ಬೇರೆ ಯಾವ ಸಂಸ್ಥೆ ನಡೀತಾ ಇತ್ತು? ಲೋಕಾಯುಕ್ತ ನಡೀತಿದೆ. ಲೋಕಾಯುಕ್ತ ಆರಂಭ ಮಾಡಿದೆಯಲ್ಲ ತನಿಖೆ. ಹೌದು, ಲೋಕಾಯುಕ್ತ ಮಾಡಿದೆ. ಆದ್ರೆ ಲೋಕಾಯುಕ್ತ ಸರ್ಕಾರ ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಒಳಪಡೋದ್ರಿಂದ ಅವರು ನಿಷ್ಪಕ್ಷ ತನಿಖೆ ಮಾಡೋ ಉದ್ದೇಶ ಇದ್ರು ಕೂಡ ಅಲ್ಲ. ನೀವು ಹೇಳಿ ನಿಜ ಕರೆಕ್ಟ್ ಇಲ್ಲಿ ಹೇಳ್ಬಿಡ್ತೀನಿ. ಮೂರ್ ಕಾರಣ ಹೇಳ್ಬಿಡ್ತೀನಿ. ಪ್ರಭಾವ ಸದ್ಯತೆ ಇರ್ತದೆ ಒಂದು, ಮತ್ತೆ 50 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಪ್ರಕರಣವನ್ನ ಸಿಬಿಐ ತನಿಖೆ ನಡೆಸಬೇಕು ಅಂತ ನಿಯಮ ಇದೆ ಇದೊಂದು. ಮತ್ತೆ ಮುಖ್ಯಮಂತ್ರಿ ದಾಖಲಾದ ಮೊಕದ್ದಮೆಯನ್ನು ಕೂಡ ಸಿಬಿಐ ತನಿಖೆ ನಡೆಸಬೇಕು ಅಂತ ಒಂದು ನಿಯಮ ಇದೆ. ಈ ಎಲ್ಲಾ ನಿಯಮಗಳಲ್ಲಿ ನಾವು ಸಿಬಿಐಗೆ ತನಿಖೆ ಕೊಡಿ ಅಂತ ಕೇಳ್ತಾ ಇದ್ವಿ. ನೀವ್ ಹೇಳ್ತಾರ ನಿಜ, ಇಲ್ಲಿ ಲೋಕಾಯುಕ್ತ ರಾಜ್ಯ ಸರ್ಕಾರದ ಕೆಳಗ್ ಬರುತ್ತೆ, ಹಾಗೆ ಸಿಬಿಐ ಅಲ್ಲಿ ಸ್ವಾಯತ್ತ ಸಂಸ್ಥೆ ಆದ್ರೂ ಕೂಡ ನಾನು ಆಗ್ಲೇ ಹೇಳ್ದಾಗೆ ಇಲ್ಲಿಗೆ ಕೆಲವು ಅಂದ್ರೆ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಕೆಲವರ ವಿರುದ್ಧ ಒಂದು ದ್ವೇಷ ಪೂರಿತವಾಗಿ ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಳ್ಳಾಗ್ತದೆ ಅಂತ ಹೇಳ್ತಾರೆ. ಸೊ ಈ ಸಂದರ್ಭದಲ್ಲಿ ಈಗ ನೀವು ಕೊಡ್ತಾ ಇರೋ ದೂರು ಜಿನೈನ್ ಆಗಿದ್ರು ಕೂಡ ಇಲ್ಲೆಲ್ಲ ಒಂದ್ ಕಡೆ ಇಲ್ಲಿ ದ್ವೇಷದ ಮತ್ತು ವಿರೋಧ ಪಕ್ಷನ ಹಣಿಯೋದಕ್ಕೆ ತಂತ್ರ ಅಂತ ಹೇಳ್ಬೋದಾ ಅಂತ? ಸರ್ ಈಗ ತನಿಖಾ ಸಂಸ್ಥೆಗಳೇ ಅಂತಿಮ ಅಲ್ಲ ಸರ್. ತನಿಖಾ ಸಂಸ್ಥೆಗಳಲ್ಲಿ ಪ್ರಯತ್ನ ಪಡೋದಷ್ಟೇ ನಮ್ ಕೆಲ್ಸ, ಯಾಕಂದ್ರೆ ಅದನ್ನ ಪೂರ್ತಿ ಸಾಬೀತುಪಡಿಸೋ ಹೊಣೆಗಾರಿಕೆ ನಮ್ದು. ಯಾವ್ದೇ ತನಿಖಾ ಸಂಸ್ಥೆಗಳು ಯಾವ್ದೇ ರೀತಿ ಸುಳ್ಳು ವರದಿ ಹಾಕಿದ್ರು ಕೂಡ ಅದು ಸುಳ್ಳು ಅಂತೇಳಿ ನಾವು ಮಾನ್ಯ ನ್ಯಾಯಾಲಯ ಸಾಬೀತುಪಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂತ ಎಲ್ಲಾ ದಾಖಲಾತಿಗಳು ಸಾಕ್ಷಿಗಳು ನಮ್ಮದು ಇದೆ. ಹಾಗಾಗಿ ನಾವು ಇಲ್ಲಿ ಒಂದು ಪ್ರಯತ್ನ ಪಡೆದಿದ್ವಿ ಅಷ್ಟೇ, ಯಾವ್ದಾದ್ರು ಒಂದು ತನಿಖೆ ಸಂಸ್ಥೆ ಒಂದು ತನಿಖೆ ಆಗಲಿ ಅಂತೇಳಿ. ಆ ತನಿಖೆ ಸಂಸ್ಥೆ ಏನೇ ಮಾಡೋದು ಕೂಡ ನಾವು ಮುಂದುವರಿಯೋದಕ್ಕೆ ಸಾಕಷ್ಟು ಸಾಕ್ಷ್ಯ ಮಾಡಿದ್ವಿ. ಎಸ್ ಸರ್, ಈಗ ವಿಜಲ್ ಬ್ಲೋಯರ್ ಆಗಿ ನೀವು ಸಾಕಷ್ಟು ಪ್ರಕರಣ ಎದುರಿಸಿದ್ರ, ಮೋಸ್ಟ್ಲಿ ಇದು ಮೋಸ್ಟ್ ಚಾಲೆಂಜಿಂಗ್ ಅನ್ಸುತ್ತೆ. ಈಗ ಇದಕ್ಕಿಂತ ಇದಕ್ಕೆ ಬೇರೆ ಸಾಧನೆ ಆಗಿದೆಯಾ ಸರ್ ತಮ್ದು? ಇದೇ ದೊಡ್ಡ ಸಾಧನೆ ಸರ್, ಮುಖ್ಯಮಂತ್ರಿ ವಿರುದ್ಧ ಈ ಒಂದು ಮಟ್ಟದ ಹೋರಾಟ ಮಾಡ್ತಾ ಇದೇ ಮೊದಲ ದೊಡ್ಡ ಸಾಧನೆ. ಹಿಂದೆ ಮೊದಲೇ ಸಣ್ಣ ಪುಟ್ಟ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀನಿ. ಅದರಲ್ಲ ಜಯ ಸಿಕ್ಕಿದ್ಯಾ ಸರ್? ಯಾರಾದ್ರೂ ಶಿಕ್ಷೆ ಆಗಿದ್ಯಾ? ಖಂಡಿತವಾಗ್ಲಿ ಸರ್ ಜಯ ಆಗಿದೆ. ಕೆಲವು ಪೊಲೀಸ್ ಅಧಿಕಾರಿಗಳು ಅಮಾನತು ಒಳಗಾಗಿದ್ದಾರೆ, ವಿಚಾರಣೆ ಬಂದು ವಿಚಾರಣೆ ನಡೀತಾ ಇದೆ. ಆಮೇಲೆ ಅವ್ರೇನ ನಿಮ್ ಸಂಪರ್ಕ ಮಾಡಿದ್ರೆ ನಿಮ್ನ ಅವರು ಈ ಶಿಕ್ಷೆ ಒಳಗಾದ್ರು ಅಥವಾ ಏನಾದ್ರು ಥ್ರೆಟ್ ಮಾಡೋದು ಆ ಥರ ಏನಾದ್ರು ಮಾಡೋದು ಆಗಿದೆ? ಇಲ್ಲ. ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಸರ್. ಮಾತಾಡಿದ ಧನ್ಯವಾದ. ನಮಸ್ಕಾರ. ಸಿಯಾನ್ ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮ.